2017ರಲ್ಲಿ ಮೀಟಿಂಗ್ ನಡೀತಾ 14ರಲ್ಲಿ ಬರ್ತೀನಿ 10ರಲ್ಲಿ ಗಿಫ್ಟ್ ನೀಡ್ ಆಯ್ತಪ್ಪ ಅವ್ರ ಧರ್ಮಪತ್ನಿಗೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ. ಆ ಗಿಫ್ಟ್ ನೀಡಾದಾಗ ಏನು ಸಲ್ಲಿಸ್ತಾರೆ ಅಲ್ಲಿ? ಕೃಷಿ ಭೂಮಿ. ಎಲ್ಲಿ ಕೃಷಿ ಭೂಮಿ ಇತ್ತು ಅಲ್ಲಿ ಇಷ್ಟೋ ಸೈಟ್ಗಳು ಮಾರ್ಬಿಟ್ಟಿದ್ದಾರೆ. ಆ ಸೈಟ್ಗಳು ಮಾರೋ ಡೀಟೇಲ್ಸ್ ಅವ್ರಿಗೂ ಗೊತ್ತು, ಆದರೂ ಗಿಫ್ಟು ಕೃಷಿ ಭೂಮಿ. 2001ರಲ್ಲಿ ಡೆವಲಪ್ ಆಗಿರೋ ಲ್ಯಾಂಡಿಗೆ 2010ರಲ್ಲಿ ದಾನಪತ್ರ ಆಗ್ತದೆ, ಕೃಷಿ ಭೂಮಿ ಅಂತ ಆಗ್ತದೆ. ಇದು ಏನು ತಪ್ಪೇ ಇಲ್ವಾ? 2014ರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಸಿದ್ದರಾಮಯ್ಯನವರ ಧರ್ಮಪತ್ನಿ, ನನಗೆ ಕೊಡಿ ಜಮೀನು, ನನಗೆ ಆಲ್ಟರ್ನೇಟಿವ್ ಕೊಡಿ. ನನಗೊಂದು ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಯಾವ ಜಮೀನಿಗೆ ಆಲ್ಟರ್ನೇಟಿವ್ ಕೊಡಬೇಕು? ನಿಮ್ಮ ಅಣ್ಣ ಅವರು ಕೊಂಡ್ಕೊಂಡೆ ಅಂತ ಹೇಳ್ತಾರಲ್ಲ, ಆ ಜಮೀನಲ್ಲಿ ಇಲ್ಲಲ್ಲ, ಇಟ್ ಇಸ್ ನಾಟ್ ದೇರ್, ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ನಾಟ್ ದೇರ್. ನಿಮಗೆ ದಾನಪತ್ರ ಬಂದಾಗಲೂ ಅಲ್ಲಿ ಜಮೀನು ಇಲ್ಲಲ್ಲ, ಇನ್ನು ಯಾವ ಜಮೀನಿಗೆ ಆಲ್ಟರ್ನೇಟಿವ್ ಲ್ಯಾಂಡ್? ಅದನ್ನು ಪಕ್ಕ ಕೇಳೋಣ, ಅದ ಆರ್ಗ್ಯುಮೆಂಟ್ ಪಕ್ಕ ಕೇಳೋಣ. ಈಗ ಅಕ್ವೈರ್ ಆಯಿತು 2014ರಲ್ಲಿ. ಈ ಪತ್ರವನ್ನು ಇವರು ಬರೆದಾಗ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಬರೆದಾಗ ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಸೈಟ್ ಫಾರ್ಮೇಷನ್ ಆಗಿದೆ, ಪಾರ್ಕ್ ಫಾರ್ಮೇಷನ್ ಆಗಿದೆ, ರೋಡ್ ಆಗಿಬಿಟ್ಟಿದೆ, ಸೈಟ್ಗಳು ಹಂಚಿಬಿಟ್ಟಿದ್ದಾರೆ ಅಂತ. ಎವ್ರಿಥಿಂಗ್ ಇಸ್ ನೋನ್. 2004ರಲ್ಲಿ ಕೊಂಡ್ಕೊಂಡ್ರಲ್ಲ, ಆಗ ಇವರು ಬಾಮೈದ ಆ ಜಮೀನು ಕೊಂಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಿದೆ, ಮನೆಯಲ್ಲೇ ಕುಂತು ಯಾರ ಹತ್ರ ಕೇಳಿದೆ ಅಲ್ಲಿ ಎಲ್ಲಿದೆಯಪ್ಪ ಜಮೀನು ಅಂತ ಪರಿಶೀಲನೆ ಮಾಡಿದ್ರೆ ಕೊಂಡ್ಕೊಬಿಟ್ರ? ಫ್ರಾಡ್ ಅಲ್ವಾ? ಇಸ್ ಇಟ್ ನಾಟ್ ಪರ್ ಸೇ ಫ್ರಾಡ್? ರೀ, ನಾನು ನನ್ನ ಮೇಲೆ ಆರೋಪ ಇದೆ, ಐ ಅಗ್ರಿ, ಐ ಆಮ್ ಕೀಪಿಂಗ್ ಇಟ್ ಅಸೈಡ್, ಇದು ಫ್ರಾಡ್ ಅಲ್ವಾ? ಲೆಟ್ಸ್ ಕಮ್, ಐ ಡೇರ್ ಡಿ ಕೆ ಶಿವಕುಮಾರ್ ಟು ಕಮ್ ಫಾರ್ ಓಪನ್ ಡಿಸ್ಕಷನ್. ಬರ್ತಾರಾ 1-to-1? ಬರ್ತಾರಾ? ಇಲ್ದಿದ್ದ ಭೂಮಿನ ಐತೆ ಅಂತ ಕೊಂಡ್ಕೋತಾರಂತೆ, ಅದನ್ನ ಇಲ್ದಿದ್ದ ಭೂಮಿನ ಕನ್ವರ್ಟ್ ಮಾಡ್ತಾರಂತೆ, ಇಲ್ದಿದ್ದ ಭೂಮಿನ ಗಿಫ್ಟ್ ಮಾಡ್ತಾರಂತೆ, ಇಲ್ದಿದ್ದ ಭೂಮಿಗೆ ಕಾಂಪನ್ಸೇಷನ್ ಕೊಡ್ತಾರಂತೆ. ಓಕೆ, ಈ ಕಾಂಪನ್ಸೇಷನ್ ಬರೋಣ. ನಿಮಗೆಲ್ರಿಗೂ ಗೊತ್ತು ಅಕ್ವೈರ್ ಆಗ್ತದೆ ಜಮೀನು. ಹೊಸಕೋಟೆನಪ್ಪ, ಹೊಸಕೋಟೆ ದಾಟಿ ಚಿಂತಾಮಣಿ ಹತ್ರ ಆಗ್ಬಿಡ್ತು. ಚಿಂತಾಮಣಿಯಲ್ಲಿ ಅಕ್ವೈರ್ ಆದರೆ ನೀವು ಆಲ್ಟರ್ನೇಟಿವ್ ಸೈಟ್ ಎಲ್ಲಿ ಕೊಡ್ತೀರಿ ನೀವು? ಚಿಂತಾಮಣಿ ದಾಟಿ ಈ ಕಡೆ ಹೊಸಕೋಟೆಯಲ್ಲಿ ಕೊಡ್ಬೋದು, ಇಲ್ಲ ಆವಲಹಳ್ಳಿ ಹತ್ರ ಕೊಡ್ಬೋದಪ್ಪ. ಸದಾಶಿವನಗರಲ್ಲಿ ಕೊಡ್ತೀರಾ? ಏನು ಪ್ರಭಾವ ಇಲ್ಲ, ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ, ಏನೂ ಗೊತ್ತಿಲ್ಲ.